ಶ್ರೇಯಸ್ ಕಿಚನ್ ಕಾರ್ನರ್ಗೆ ಸ್ವಾಗತ. ನಾನಿವತ್ತು ಟೊಮೊಟೊ ಸೂಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಎಲ್ರಿಗೂ ಕೂಡ ಈ ಟೊಮೊಟೊ ಸೂಪು ಇಷ್ಟ ಆಗುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನು ನಿಮಗೆ ಮೊದಲು ಬರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 2 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಪಲಾವ್ ಎಲೆ ಮತ್ತು ಸ್ವಲ್ಪ ಚಕ್ಕೆ ಇಷ್ಟನ್ನು ಹಾಕ್ತಾಯಿದ್ದೀನಿ. ಮತ್ತು ಒಂದು ಬೆಳ್ಳುಳ್ಳಿನ ಸುಲಿದಾಕ್ಕೊಂಡಿದ್ದೀನಿ, ಒಂದು ಸಣ್ಣ ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಶುಂಠಿ, ಒಂದು 6 ರಿಂದ 7 ಕಾಳುಮೆಣಸು, ಇದಿಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು. ಇದು ಫ್ರೈ ಆಗ್ತಾ ಇದ್ದಂಗೆ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಹೆಚ್ಚಿದ ಟೊಮೊಟೊನ 2 ಟೊಮೊಟೊ ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋತನ ಮಾಡ್ಕೋಬೇಕು. ಇವಾಗ ಆಗಿದೆ ನೋಡಿ. ಇದರಲ್ಲಿ ನಾನು ಟೊಮೊಟೊ ಇದು ಚಕ್ಕೆ ಮತ್ತು ಪಲಾವ್ ಎಲೆನ ತೆಗೆದು ಸೈಡಿಗೆ ಇಡ್ತಾ ಇದ್ದೀನಿ. ಇದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ಳಲ್ಲ, ಟೇಸ್ಟಿಗೆ ಅಷ್ಟೇ ಹಾಕ್ಕೊಳ್ಳೋದು. ಇವಾಗ ಇದನ್ನು ಹಾಕ್ಕೊಳ್ಳೋಣ. ಇದಿಷ್ಟು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದಮೇಲೆ ನಾನು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ರುಬ್ಬಿಟ್ಟು ಸೋಸ್ಕೋಬೇಕು. ಇದಕ್ಕೆ ಒಂದು ನಾನು ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸೋಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಎಲ್ಲದನ್ನು ನೀರು ಹಾಕ್ಬಿಟ್ಟು ಸೋಸ್ಕೋಬೇಕು. ಇದು ನಾನು ಒಂದು ಲೋಟ ನೀರನ್ನು ಯೂಸ್ ಮಾಡಿದ್ದೀನಿ ಇದರಲ್ಲಿ. ಇದು ನೋಡಿ ಆಗಿದೆ. ಇದು ಲಾಸ್ಟಿಗೆ ಇದಿಷ್ಟು ಬರುತ್ತೆ, ಇದನ್ನು ತೆಗೆದಾಕ್ಬೇಕು. ಇವ ಅದೇ ಬಾಣಲಿಲೇ ನಾನು ಸೋಸ್ಕೊಂಡಿರೋದು. ಇವಾಗ ಇದನ್ನು ಸ್ಟೌವ್ ಮೇಲೆ ಇಟ್ಕೊಳ್ಳೋಣ. ನಾನು ಒಂದು ಲೋಟ ನೀರು ಯೂಸ್ ಮಾಡಿದ್ದೆ, ಮತ್ತು ಅರ್ಧ ಲೋಟನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ 1 ಟೀಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಟೀಸ್ಪೂನಷ್ಟು ವಿನೆಗರು, 1 ಟೀಸ್ಪೂನು ಗ್ರೀನ್ ಚಿಲ್ಲಿ ಸಾಸು, 1 ಟೀಸ್ಪೂನು ಟೊಮೊಟೊ ಕೆಚಪ್ಪು. ಇಷ್ಟನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಕಾಳುಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀಸ್ಪೂನಷ್ಟು ಹಾಕಿದರೆ ಸಾಕು. ನಾನಿಲ್ಲಿ 1 ಟೀಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 1 ಟೇಬಲ್ಸ್ಪೂನಷ್ಟು ನೀರು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಹಾಕ್ಬಿಟ್ರೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಮತ್ತು ತಿಕ್ಕಾಗಿರುತ್ತೆ ಅಂದ್ಬಿಟ್ಟು. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. 1 ಟೀಸ್ಪೂನಿಗೆ ಕಾರ್ನ್ಫ್ಲೋರಿಗೆ 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಬೇಕದು. ಮತ್ತು ನಾನಿಲ್ಲಿ ಇನ್ನೊಂದು ಫ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ರಸ್ಕ್ ತೊಗೊಂಡಿದ್ದೀನಿ. ಪೀಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ. ಇದು ಫ್ರೈ ಮಾಡ್ಕೊಂಡಾದಮೇಲೆ ಈ ಟೊಮೊಟೊ ಸೂಪು ರೆಡಿ ಆಯ್ತಂತಾನೆ. ಇವಾಗ ನೋಡಿ ಟೊಮೊಟೊ ಸೂಪು ರೆಡಿಯಾಗಿದೆ. ಇದಕ್ಕೆ ನಾನು ಫ್ರೈ ಮಾಡಿರೋ ರಸ್ಕನ್ನು ಹಾಕಿದ್ದೀನಿ. ತುಂಬಾ ಟೇಸ್ಟಿಯಾದ ಟೊಮೊಟೊ ಸೂಪು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.